ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಪಾಲುಗಾರಿಕೆಯ ಬಗ್ಗೆ ತಿಳಿಸ್ಕೊಡಿ ಅಂತ ಅಂದರೆ ಪಾಲುಗಾರಿಕೆ ಸಂಸ್ಥೆಯ ಬಗ್ಗೆ ತಿಳಿಸ್ಕೊಡಿ ಅಂತ ಇದ್ರು ಇದು ಲಾಸ್ಟ್ ಸ್ಟೂಡೆಂಟ್ಗಳಿಗೂ ಕೂಡ ಉಪಯುಕ್ತವಾಗೋದ್ರಿಂದ ಹೆಚ್ಚಾಗಿ ಈ ವಿಚಾರವನ್ನು ಶೇರ್ ಮಾಡಿ ಪಾಲುಗಾರಿಕೆ ಅಂದರೆ ಭಾರತೀಯ ಪಾಲುಗಾರಿಕೆ ಅಧಿನಿಯಮ ಸಾವಿರದ ಒಂಬೈನೂರ ಮೂವತ್ತೆರಡು ಏನಿದೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಟು ಬಗ್ಗೆ ನಾನು ಇದರಲ್ಲಿ ತಿಳಿಸ್ತಾ ಇದ್ದೀನಿ ಭಾರತೀಯ ಪಾಲುಗಾರಿಕೆ ಅಧಿನಿಯಮದ ಕಲಂ ನಾಲ್ಕರಲ್ಲಿ ವ್ಯಾಖ್ಯಾನಿಸಿದಂತೆ ಪಾಲುಗಾರಿಕೆ ಅಂದರೆ ಎಲ್ಲರಿಂದ ಅಥವಾ ಎಲ್ಲರ ಪರವಾಗಿ ಒಬ್ಬರಿಂದ ಅಥವಾ ಹಲವರಿಂದ ನಿರ್ವಹಿಸಲ್ಪಡುವ ಒಂದು ವ್ಯವಹಾರ ಆಗಿರುತ್ತೆ ಲಾಭಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧವೇ ಪಾಲುಗಾರಿಕೆ ಪಾಲುಗಾರಿಕೆಯಲ್ಲಿ ಸೇರಿದ ವ್ಯಕ್ತಿಗಳಿಗೆ ವೈಯಕ್ತಿಕವಾಗಿ ಪಾಲುಗಾರ ಅಥವಾ ಪಾಲುದಾರ ಪಾರ್ಟ್ನರ್ಸ್ ಅಂತ ಕರೆಯಲಾಗುತ್ತೆ ಸಾಮೂಹಿಕವಾಗಿ ಪಾಲುಗಾರಿಕಾ ಸಂಸ್ಥೆ ಅಥವಾ ಫರ್ಮ್ ಎಂದು ಕರೆಯಲಾಗುತ್ತೆ ಯಾವ ಯಾವ ಹೆಸರಿನಲ್ಲಿ ಅವರು ತಮ್ಮ ವ್ಯವಹಾರವನ್ನು ನಡೆಸ್ತಾರೋ ಅದನ್ನು ಪಾಲುಗಾರಿಕಾ ಸಂಸ್ಥೆಯ ಹೆಸರು ಅಂದರೆ ಪಾರ್ಟ್ನರ್ಶಿಪ್ ಫಮ್ನ ಕಂಪನಿ ಹೆಸರು ಅಂತೇಳಿ ಕರೆಯಲಾಗುತ್ತೆ ಒಂದು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಯಾವೆಲ್ಲ ಅಂತ ಅಂತೇಳಿ ತಿಳಿಯೋದಾದರೆ ಪಾಲುಗಾರಿಕೆಯಲ್ಲಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿರಬೇಕಾಗುತ್ತೆ ಪಾಲುಗಾರರಲ್ಲಿ ಒಪ್ಪಂದವಾಗಿರಬೇಕು ಅಂದರೆ ಪಾಲುಗಾರಿಕೆ ಅಸ್ತಿತ್ವಕ್ಕೆ ಬರಬೇಕಾದರೆ ಪಾಲುಗಾರಿಕೆಯಲ್ಲಿ ಸೇರುವ ವ್ಯಕ್ತಿಗಳ ನಡುವೆ ಒಂದು ಒಪ್ಪಂದ ಇರಬೇಕು ಪಾಲುಗಾರಿಕೆ ಸಂಬಂಧ ಒಪ್ಪಂದದಿಂದ ಉದ್ಭವಿಸದೇ ಹೊರತು ವ್ಯಕ್ತಿಗಳ ಸ್ಥಾನಮಾನದಿಂದ ಅಲ್ಲ ಇತ ಇತರ ಒಪ್ಪಂದಗಳಂತೆ ಪಾಲುಗಾರಿಕೆ ಒಪ್ಪಂದವು ಸಹ ಕಾನೂನುಬದ್ಧ ಒಪ್ಪಂದದ ಎಲ್ಲ ಅವಶ್ಯಕತೆಗಳನ್ನು ಹೊಂದಿರಬೇಕು ಒಂದು ವ್ಯಾಪಾರ ವ್ಯವಹಾರವನ್ನು ನಿರ್ವಹಿಸಲು ಒಪ್ಪಂದವಾಗಿರ್ಬೇಕು ಯಾವುದೇ ಒಂದು ವ್ಯಾಪಾರ ಅಥವಾ ವ್ಯವಹಾರ ಅಥವಾ ಉದ್ಯಮವನ್ನು ನಿರ್ವಹಿಸುವುದಕ್ಕಾಗಿ ಪಾಲುದಾರರ ನಡುವೆ ಒಪ್ಪಂದವಾಗಿರಬೇಕು ಆ ವ್ಯಾಪಾರ ಅಥವಾ ವ್ಯವಹಾರ ಕಾನೂನುಬದ್ಧವಾಗಿರಬೇಕು ಧರ್ಮಾರ್ಥ ಕಾರ್ಯವನ್ನು ನಿರ್ವಹಿಸಲು ಒಪ್ಪಂದವಾಗಿದ್ದರೆ ಅದು ಪಾಲುಗಾರಿಕೆ ಆಗುವುದಿಲ್ಲ ಒಂದು ವ್ಯಾಪಾರ ವ್ಯವಹಾರವನ್ನು ಲಾಭ ಹಂಚಿಕೊಳ್ಳುವುದೇ ಒಪ್ಪಂದದ ಉದ್ದೇಶವಾಗಿರ್ಬೇಕು ಪಾಲುಗಾರಿಕೆಯಲ್ಲಿ ಎಲ್ಲಾ ಪಾಲುದಾರರು ಕರಾರು ಪತ್ರದಲ್ಲಿ ಮೇಲ್ ಮೊದಲೇ ನಿರ್ದಿಷ್ಟಪಡಿಸಿದ ಪ್ರಮಾಣದಲ್ಲಿ ಲಾಭವನ್ನು ಹಂಚಿಕೊಳ್ಳುತ್ತಾರೆ ಪಾಲುಗಾರಿಕೆಯಲ್ಲಿ ನಿರ್ವಹಿಸುವ ಯಾವುದೇ ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಪಾಲುದಾರರ ನಡುವೆ ಒಪ್ಪಂದವಾಗಿರುತ್ತೆ ಪಾಲುಗಾರಿಕೆಯನ್ನು ಪ್ರಾರಂಭಿಸುವ ಉದ್ದೇಶ ಆ ಮೂಲಕ ಮಾಡುವ ವ್ಯವಹಾರದಲ್ಲಿ ಲಾಭ ಗಳಿಸುವುದೇ ಆಗಿರುತ್ತದೆ ಪಾಲುಗಾರಿಕೆ ಸಂಸ್ಥೆಯ ಒಂದು ಮುಖ್ಯ ಗುರಿ ಲಾಭವನ್ನು ಹಂಚಿಕೊಳ್ಳುವುದೇ ಆಗಿರುತ್ತೆ ಪಾಲುಗಾರಿಕೆ ವ್ಯವಹಾರವನ್ನು ಎಲ್ಲ ಪಾಲುಗಾರರು ನಿರ್ವಹಿಸಬಹುದು ಅಥವಾ ಎಲ್ಲರ ಪರವಾಗಿ ಒಬ್ಬರು ನಿರ್ವಹಿಸಬಹುದಾಗಿರುತ್ತೆ ಪರಮ ಪ್ರಾಮಾಣಿಕತೆ ಮತ್ತು ಅನ್ಯೋನ್ಯ ವಿಶ್ವಾಸ ಇರಬೇಕು ಪ್ರತಿ ಪಾಲುದಾರನು ತನ್ನ ಎಲ್ಲ ಕಾರ್ಯಗಳನ್ನು ಅತ್ಯಂತ ಹೆಚ್ಚಿನ ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಪಾಲುಗಾರಿಕಾ ಸಂಸ್ಥೆಯ ಅಭಿವೃದ್ಧಿಯೇ ನನ್ನದು ಎನ್ನುವ ರೀತಿಯಲ್ಲಿ ಶ್ರಮಿಸಬೇಕಾಗುತ್ತೆ ತನ್ನೆಲ್ಲ ಕಾರ್ಯಗಳ ವಿವರವನ್ನು ಗುಟ್ಟು ಮಾಡದೆ ಇತರ ಪಾಲುದಾರರಿಗೆ ಬಹಿರಂಗಪಡಿಸಬೇಕಾಗುತ್ತೆ ಪಾಲುಗಾರರು ಪರಸ್ಪರ ತಮ್ಮಲ್ಲಿ ವಿಶ್ವಾಸ ಹೊಂದಿದ್ದರೆ ಮಾತ್ರ ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಇದು ಪಾಲುಗಾರಿಕಾ ಸಂಸ್ಥೆ ಅಂದರೆ ಏನು ಅದಕ್ಕೆ ಬೇಕಾದ ಅಂಶಗಳಾಗಿರುತ್ತೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು